ಈ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಯಾರು ಯಾವಾಗ ಯಾವ ವಿಷಯಕ್ಕೆ ವೈರಲ್ ಆಗ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಕೆಲವೊಮ್ಮೆ ಅವರಿಗೆ ಗೊತ್ತಿರದ ಹಾಗೇನೆ ವೈರಲ್ ಆಗಿರೋದು ಕೂಡ ಇದೆ. ಸೊ ಅಂತದ್ದೇ ಎಕ್ಸಾಂಪಲ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಈಗ ಕಚ್ಚಾ ಬಾದಾಮ್ ದೇ ಹವಾ. ಸೋಷಿಯಲ್ ಮೀಡಿಯಾ ಅಷ್ಟೇ ಯಾಕೆ, ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲೂ ಇದೇ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ. ಸೊ ಇಷ್ಟಕ್ಕೂ ಈ ಹಾಡು ಬರೆದವರು ಯಾರು, ಹಾಡಿದವರು ಯಾರು, ಹೇಗೆ ವೈರಲ್ ಆಯ್ತು, ಇದೆಲ್ಲದರ ಸ್ಟೋರಿ ಇವತ್ತು ನಾನು ನಿಮ್ಗೆ ತಿಳಿಸ್ತೇನೆ. ವೆಸ್ಟ್ ಬೆಂಗಾಲ್ನ ಭುಬನ್ ಬಡಿಯಾಕರ್ ಎಂಬ ಕಡಲೆಕಾಯಿ ಮಾರುವವರು ಮಾರ್ಕೆಟಿಂಗ್ ಟೆಕ್ನಿಕ್ಗೋಸ್ಕರ ಮಾಡಿರುವಂತಹ ಹಾಡಿದು. ಸೊ ಬಡಿಯಾಕರ್ ಪಕ್ಕದ ಹಳ್ಳಿಗಳಿಗೆ ಹಾಗೆ ಬೇರೆ ಊರುಗಳಿಗೆ ಹೋಗಿ ಬಳೆ ಹೀಗೆ ಇತರ ಬೆಲೆ ಬಾಳುವ ವಸ್ತುಗಳ ವಿನಿಮಯ ಮಾಡಿಕೊಳ್ಳಲು ಕಡಲೆಕಾಯಿಯನ್ನ ತೂಕದ ಪ್ರಕಾರ ಮಾರಾಟ ಮಾಡ್ತಾರೆ. ಸೊ ಕಚ್ಚಾ ಬಾದಾಮ್ ಹಾಡು ಹೊಸ ಗ್ರಾಹಕರನ್ನ ಆಕರ್ಷಿಸುವ ಮತ್ತು ಅವರಿಗೆ ತನ್ನ ಆಗಮನವನ್ನ ಪ್ರಕಟಿಸುವ ಮಾರ್ಗವಾಗಿದೆ. ಸೊ ಈ ಕಚ್ಚಾ ಬಾದಾಮ್ ಹಾಡನ್ನ ಮೊಟ್ಟ ಮೊದಲ ಬಾರಿಗೆ ಎಕ್ತಾರ ಎನ್ನುವ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕ್ಯಾಪ್ಚರ್ ಮಾಡಿ ಶೇರ್ ಮಾಡಲಾಗಿತ್ತು. ಸೊ ಅಲ್ಲಿ ಬಡಿಯಾಕರ್ ಅವರ ಹಾಡಿನ ಟ್ಯೂನ್ ಹಾಗೇನೆ ಶೈಲಿ ಎಲ್ಲರ ಮನಸ್ಸನ್ನು ಮುಟ್ಟಿತ್ತು. ಹಾಗೆ ಆ ವಿಡಿಯೋ ಇದೀಗ ಯೂಟ್ಯೂಬ್ ಅಲ್ಲಿ 21 million ವ್ಯೂಸ್ ಅನ್ನ ಪಡ್ಕೊಂಡಿದೆ, ಅದು ಕೂಡ ಕೇವಲ 2 ತಿಂಗಳಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಹೇಗೋ ವೈರಲ್ ಆಯ್ತು, ಅದಾದ ನಂತರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಶೇರ್ ಆಗತೊಡಗಿತು. ಸೊ ಅಲ್ಲಿ ನಜ್ಮು ರಿಯಾಚತ್ ಎನ್ನುವ ಒಬ್ಬ ಸಿಂಗರ್ ಬಡಿಯಾಕರ್ ಅವರ ಟ್ಯೂನ್ಗೆ ಪೆಪ್ಪಿ ರಿಮಿಕ್ಸ್ ಅನ್ನ ಮಾಡ್ತಾರೆ. ಅಂಡ್ ರೆಸ್ಟ್ ಇಸ್ ಅ ಹಿಸ್ಟ್ರಿ. ಸೊ ಎಲ್ಲರೂ ಈ ಹಾಡಿಗೆ ರೀಲ್ಸ್ ಅನ್ನ ಮಾಡಲು ಆರಂಭಿಸಿದ್ರು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಫುಡ್ ಬ್ಲಾಗರ್ಸ್, ಫುಡ್ ರೆಸಿಪೀಸ್ಗೆ, ಕೋರಿಯೋಗ್ರಾಫರ್, ಡ್ಯಾನ್ಸ್ಗೆ, ಹೀಗೆ ಹೊರದೇಶದಿಂದಲೂ ತುಂಬಾ ಜನ ಒಂದಲ್ಲ ಒಂದು ರೀತಿಯಲ್ಲಿ ಈ ಹಾಡನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಈಗಂತೂ ಭುಬನ್ ಬಡಿಯಾಕರ್ ಅವರು ಟಾಕ್ ಆಫ್ ದ ಟೌನ್ ಇದ್ದವರು ಟಾಕ್ ಆಫ್ ದಿ ವರ್ಲ್ಡ್ ಆಗಿದ್ದಾರೆ. ಅಂಡ್ ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಇವರು ಸೌರವ್ ಗಂಗೂಲಿ ಅವರ ಜೊತೆ ಒಂದು ರಿಯಾಲಿಟಿ ಶೋ ಅಲ್ಲೂ ಕೂಡ ಕಾಣಿಸಿಕೊಳ್ಳಲಿದ್ದಾರಂತೆ. ಸೊ ಭುಬನ್ ಬಡಿಯಾಕರ್ ಅವರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರು ಹೇಳ್ತಾರಂತೆ, ಜನರ ಪ್ರೀತಿಯನ್ನ ಗಳಿಸಿದ್ದೇನೆ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನನ್ನ ಫ್ಯಾಮಿಲಿ ಅಂಡ್ ನನ್ನ ಊರಿನ ಜನ ಕೂಡ ತುಂಬಾನೇ ಖುಷಿಯಲ್ಲಿದ್ದಾರೆ, ಇದೆಲ್ಲ ದೇವರ ಕೃಪೆ ಅಂತ ತಿಳಿಸಿದಾರಂತೆ. ಅಂಡ್ ಈಗ ಬಡಿಯಾಕರ್ ಅವರ ಲೈಫ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅವರಿಗೆ ಕಾನ್ಸರ್ಟ್ಸ್ ಹಾಗೇನೆ ಪೊಲಿಟಿಕಲ್ ಕ್ಯಾಂಪೇನ್ಸ್ ಅಲ್ಲೂ ಕೂಡ ಇವರನ್ನ ಯೂಸ್ ಮಾಡ್ತಾ ಇದಾರಂತೆ. ಸೊ ಅದಕ್ಕೋಸ್ಕರ ಇವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿಯ ಹಾಡುಗಳನ್ನ ಕೂಡ ಕಂಪೋಸ್ ಮಾಡ್ತಾ ಇದಾರಂತೆ. ಸೊ ಬಡಿಯಾಕರ್ ಅವರಿಗೆ ಚೆನ್ನಾಗಿರೋ ಮನೆ ಕಟ್ಟಬೇಕು ಅನ್ನುವಂತ ಒಂದು ಆಸೆ ಇದೆ ಅಂತೆ. ಅಂಡ್ ಅದಕ್ಕೋಸ್ಕರ ತುಂಬಾನೇ ಕಷ್ಟಪಟ್ಟು ಸೇವಿಂಗ್ಸ್ ಅನ್ನ ಕೂಡ ಮಾಡ್ತಾ ಇದಾರಂತೆ. ಆದ್ರೆ ಲಾಕ್ಡೌನ್ ಇಂದ ಅವರ ಪರಿಸ್ಥಿತಿ ಹದಗೆಟ್ಟಿತ್ತಂತೆ, ಆದ್ರೆ ಈಗ ಸ್ವಲ್ಪ ಸುಧಾರಿಸ್ತಾ ಇದೆ ಅಂತೆ. ಸೊ ಆದಷ್ಟು ಬೇಗ ಅವರು ಮನೆ ಕಟ್ಟುವ ಹಾಗೆ ಆಗ್ಲಿ. ಅಂಡ್ ಹೀಗೆ ಇನ್ನಷ್ಟು ಹಾಡುಗಳ ಮುಖೇನ ನಮ್ಮೆಲ್ಲರನ್ನ ರಂಜಿಸಲಿ ಎನ್ನುವಂತ ಆಶಯ ನಮ್ದು ಅಲ್ವಾ. ಸೊ ನೀವಿನ್ನೂ ಕಚ್ಚಾ ಬಾದಾಮ್ಗೆ ರೀಲ್ಸ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತೇ ಕಚ್ಚಾ ಬಾದಾಮ್ಗೆ ರೀಲ್ಸ್ ಅನ್ನ ಮಾಡಿ. ಸೊ ಈ ಸ್ಟೋರಿಯನ್ನ ಎಂಡ್ ಮಾಡೋ ಮುಂಚೆ ಒಂದ್ ಮಾತು, ವೈರಲ್ ಆಗೋದು ಮುಖ್ಯ ಅಲ್ಲ, ಯಾವ ವಿಷಯಕ್ಕೆ ವೈರಲ್ ಆಗ್ತೀವಿ ಅನ್ನೋದು ತುಂಬಾನೇ ಮುಖ್ಯ. ಸೊ ಇಲ್ಲಿಗೆ ಈ ಸ್ಟೋರಿಯನ್ನ ಎಂಡ್ ಮಾಡ್ತಾ ನಾನು ಆರ್ ಜೆ ಕೀರ್ತನ್ ಮತ್ತೊಂದು ಹೊಸ ಸ್ಟೋರಿ ಜೊತೆ ಮತ್ತೆ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ರೆಡ್ ಎಫ್ ಎಂ ಕನ್ನಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.